ಈಗಲೇ 7 ಜನ ಈಗ ದಸ್ಕಿರಾಗಿದ್ದಾರೆ. ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ. ಆದರೆ ಇನ್ನೂ 3 ಜನ ನಮ್ಮ ಮೇನ್ ಮೀನ್ಸ್ ಯಾರು ಎಸ್ಎಲ್ಎನ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇವತ್ತು ಬೆಳ್ಳಾರಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮ್ಯಾಂಗ್ಳೂರು ನಗರದ್ದು ಎಲ್ಲ ಪೊಲೀಸ್ ಅಧಿಕಾರಿ ಜೊತೆಗೆ ಉಳ್ಕಿದ್ದು ಆರೋಪಿಗಳೇನಿದ್ದಾರೆ ಅವ್ರಿಗೆ ಯಾವ ರೀತಿ ನಾವು ದಸ್ಗಿರ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ಸಿಕ್ಯೂರ್ ಮಾಡಬೇಕು ಅದರ ಸಲುವಾಗಿ ನಾವು ಈಗ ಒಂದು ರಿವ್ಯೂ ಮೀಟಿಂಗ್ ನಾವು ಮಾಡ್ತೀವಿ. ಮತ್ತು ಮ್ಯಾಂಗ್ಳೂರು ಜಿಲ್ಲೆ ಮತ್ತು ಮ್ಯಾಂಗ್ಳೂರು ನಗರದಲ್ಲಿ ಈಗ ಕಾನೂನು ಸುವ್ಯವಸ್ಥೆದು ಏನು ಪರಿಸ್ಥಿತಿ ಇದೆ, ನಾವು 144 ಇನ್ನೂ ಚಾಲನೆಯಲ್ಲಿ ಇದೆ, ಅದು ಕೂಡ ನಾವು ಒಂದು ರಿವ್ಯೂ ನಾವು ಮಾಡ್ತೀವಿ. ಮತ್ತು ಮುಂದೆ ಯಾವ ರೀತಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಸರಿಯಾದಿಂದ ಇರಬೇಕು ಅದರ ಸಲುವಾಗಿ ಕೂಡ ಅಧಿಕಾರಿಗಳಿಗೆ ಸೂಕ್ತ ನಾವು ಸಲಹೆ ಮತ್ತು ನಿರ್ದೇಶಿಸ್ಕೊಡ್ತೀವಿ. ಸರ್, ಈ ಪ್ರವೀಣ್ ನೆಂಟಾರು ಕೇಸಲ್ಲಿ ಹಾರ್ಬರಿಂಗ್ ಮಾಡಿದವರು ಮತ್ತು ತುಂಬ ಜನ ಮುಂದುವರೆದು ಅಕ್ಸ್ಟ್ಯಾಂಡ್ ಆಗಿದ್ದಾರೆ, ಕೆಲವರೆಲ್ಲ ಮನೆ ಬಿಟ್ಟಿದ್ದಾರೆ ಅನ್ನೋದು ಅಲ್ಲ ಈ ಅಲ್ಲ ನಾವು ಅವ್ರಿಗೆ ನೋಡಿ ಯಾರು ಹಾರ್ಬರಿಂಗ್ ಮಾಡಿದರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕೇಸ್ನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲರ ಮೇಲೆ ನಾವು ಕ್ರಮ ನಾವು ಜರುಗಿಸ್ತೀವಿ. ಮತ್ತು NIN ಅವರು ಕೂಡ ನಮ್ಮ ಜೊತೆಗೇ ಈಗ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರದ್ದು ಆಫೀಸರ್ಸ್ ಪ್ಯಾರಲಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಸೊ ಈಗ ಕರ್ನಾಟಕ ಪೊಲೀಸ್ ಮುಂದೆ NIS ಸೇರಿ ನಾವು ಯಾರ್ಯಾರು ಈ ಕೇಸ್ನಿದ್ದಾರೆ ಅಲ್ಲ ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಅವರು ಓಡಿ ಹೋಗಿದ್ದಾರೆ ಮತ್ತು ನಾವು ಕೋರ್ಟ್ ಮೂಲಕ ಅವ್ರ ಮೇಲೆ ವಾರಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಳು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ನಾವು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಸರ್, ಈಗ NIAಗೆ ಯಾವಾಗ ಹ್ಯಾಂಡ್ ಓವರ್? ಇಲ್ಲ ನೋಡಿ, ಅವರು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೇನಿದ್ದಾರೆ ಅವರು, ಅವರು ಪ್ಯಾರಲಲ್ಲಿ ಮಾಡ್ತಾ ಇದ್ದಾರೆ. ಅದು ಇಲ್ಲ ಕಿ NIA ಒಂದು ನಾವು ಒಂದು ಜಾಯಿಂಟ್ ಹಾಗೆ ಈಗ ನಾವು ಮಾಡ್ತಾ ಇದ್ವಿ, ಅದು ನಾವು ನೋಡೋಣ. ಅವರು ಇದು ಅವರು ಇದಕ್ಕೆ ಅವರು ಪ್ರತ್ಯೇಕವಾಗಿ ನಾವು ಅಥವಾ ಅವರು ಆರ್ತಿ ನಾವು ಇದು ಮಾಡ್ತಾ ಇಲ್ಲ, ನಾವು ಒಂದು ತಂಡ ಹಾಗೆ NIA ಮತ್ತು ಕರ್ನಾಟಕ ಪೊಲೀಸ್ ಜೊತೆಗೆ ನಾವು ಮಾಡ್ತಾ ಇದ್ವಿ. ಅವರು ಲೂಪ್ನಲ್ಲಿ ಇದ್ದಾರೆ. ಏನ ಈಗ 3 ಮಂದಿ ಅವರು ಸುಳಿವು ಸಿಕ್ಕಿದ್ಯಾ? ಏನು ಅಲ್ಲ ಅದು ನೋಡಿ, ಅವ್ರದ್ದು ಎಲ್ಲ ಗುರುತು ನಮಗೆ ಗೊತ್ತು, ಎಲ್ಲ ಫೋಟೋ ಗೊತ್ತು, ಅವ್ರ ಮನೆ ವಿಳಾಸ, ತಂದೆ ತಾಯಿ ಹೆಸರು, ಹೆಂಡತಿ ಹೆಸರು ಎಲ್ಲ ಗೊತ್ತು ನಮಗೆ. ಆದರೆ ಅವರಿಗೆ ಕೆಲವು ಜನ ಯಾವ ಕಡೆ ಅವ್ರಿಗೆ ಬಚ್ಚಿಟ್ಟಿದ್ದಾರೆ, ಆದರೆ ಅದು ಸ್ವಲ್ಪ ನಮಗೆ ಮಾಹಿತಿ ಇದ್ದಾರೆ. ಅದು ತಮ್ಮ ಪ್ಲೇಸ್ ಎಲ್ಲ ಅದು ಶಿಫ್ಟ್ ಮಾಡ್ತಾ ಇರ್ತಾರೆ. ಮತ್ತು ಬೇರೆ ಬೇರೆ ಅವರು ಎಲ್ಲ, ಯಾಕೆಂದರೆ ಒಂದು ಪ್ಲ್ಯಾಂಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ ಅವ್ರಿಗೆ. ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚಬೇಕು ನಾವು ನೋಡ್ತಾ ಇದ್ದೀವಿ.